ನಮ್ಮೂರಾಗ ಪ್ರತಿಯೊಬ್ಬ ಮನೆಗೆ ಒಬ್ಬೊಬ್ಬರು ಸೈನಿಕರು ಇಬ್ಬಿಬ್ರು ನಾಲ್ಕು ನಾಲ್ಕು ಮಂದಿ ಅದಾರ್ರಿ. ಅದು ಒಂದು ದೊಡ್ಡ ಹೆಮ್ಮೆ ಆಗೈತೆ ನಮಗೆ. ಪ್ರತಿ ಮನೆಗೊಬ್ಬ ದೇಶ ಕಾಯುವ ಸೈನಿಕರಿದ್ದಾರೆ ಈ ಗ್ರಾಮದಲ್ಲಿ. ನಮ್ಮೂರಲ್ಲಿ ನೂರಿಂದ ನೂರ ಇಪ್ಪತ್ತು ಜನ ದೇಶ ಸೈನಿಕರದಾರ. ಈ ಗ್ರಾಮದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸೈನಿಕರು ಕಾಣಿಸಿಕೊಳ್ಳುತ್ತಾರೆ. ನಮ್ಮ ಊರಲ್ಲಿ ಮನೆಗೆ ಒಬ್ಬೊಬ್ಬರು ಆರ್ಮಿಯರಿದ್ದಾರೆ. ನಾನು ಮುಂದೆ ಆರ್ಮಿಗೆ ಹೋಗುತ್ತೇನೆ. ಜೈ ಹಿಂದ್. ಯಾರ ಕೇಳಿದ್ರು ನಿಮ್ಮ ಸೈನಿಕರ ಅಂತಾರ. ಆದ್ರೆ ಹುಣ್ರಿ ಅಂದಾಗ ನಮ್ಗೆ ಅಲ್ಲಿ ಇರೋ ಸಿಗ ಗೌರವನೂ ಬೇರೆ ಇರ್ತೈತಿ. ದೇಶ ರಕ್ಷಣೆಗಾಗಿ ತಮ್ಮ ಬದುಕನ್ನೇ ಮುಡಿಪಿಟ್ಟಿರುವ ಗ್ರಾಮ ಕಲಿವಾಳ ಗ್ರಾಮ. ನಮ್ಮ ಮನೆ ಯೋಧರದಾರ ನೋಡಿ ನಾನು ಯೋಧ ಆಗಬೇಕಂತ ಆಸೆ ಐತಿ. 18ರಿಂದ 20 ಜನ ಮಾಜಿ ಸೈನಿಕರಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಗ್ರಾಮದಲ್ಲಿ ಒಬ್ಬ ಆರ್ಮಿ ಅಧಿಕಾರಿ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆ. ಈ ಗ್ರಾಮದ ಜನರು ಆಡುವ ಪ್ರತಿ ಮಾತಿನಲ್ಲೂ ಹಾಗೂ ಪ್ರತಿ ಹೆಜ್ಜೆಯಲ್ಲೂ ದೇಶಪ್ರೇಮ ಉಕ್ಕಿ ಹರಿಯುತ್ತೆ. ಏ ಅಣ್ಣ, ನಾನು ಆರ್ಮಿಗೆ ಹೋಗಿ ಏನು ಮಾಡಬೇಕಂತ ಬಾಯಿಲ್ಲ, ಎಲ್ಲ ಎಲ್ಲಿಗೆ ನಿನಗೆ ಬ್ರೀಫಿಂಗ್ ಕೊಡ್ತೇನೆ, ಇದನ್ನು ಮಾಡು ಇದನ್ನಿಲ್ಲ ಅನ್ನಕ್ಕೆ ನಮಗೊಂದು ಸಾಲಿಲ್ಲ. ಫಸ್ಟಿಗೆಲ್ಲ ಕಾಲೇಜಿಗೆ ಹೋಗುವಾಗ ಕೇಳ್ತಿದ್ರು, ಈಗ ಅಲ್ಲೇ ಅವ್ರ ಜೊತೆ ಜೀವನ ಮಾಡಕಂತಲ್ರು ಬಹಳ ಖುಷಿ ಅನಿಸ್ತಿತ್ತು. ತಾಯಿ ನಾಡಿಗಾಗಿ ಮನೆಗೊಬ್ಬ ಮಗನನ್ನು ಸೈನಿಕರನ್ನಾಗಿ ಮಾಡಿದ ಗ್ರಾಮ ಸವಣೂರು ತಾಲೂಕಿನ ಕಲಿವಾಳ ಗ್ರಾಮ. ಇದು ಊರ ಹೆಸರು ಈಗ ಸೈನಿಕ ಗ್ರಾಮ ಆಗಿದೆ. ಯೋಧರ ಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಜರತ್ ನದಾಫ್. ನಮ್ಮ ಕ್ಲಾಸ್ಮೇಟ್ ನಮ್ಮ ಕೂಟ ಕಲ್ತಾರ. ಇವತ್ತು ನಮಗೆ ಸರ್ ಇವರೆಷ್ಟರು ಹೇಳಿದ್ರು ಕರ್ನಲ್ ಆಗಿದ್ದಾರಂತ ನನಗೆ ದೊಡ್ಡ ಹೆಮ್ಮೆ. ಈಗ ನಮ್ಮ ತಾಯಿ ಸೇವೆಕ್ಕಿಂತ ನಮ್ಮ ಭಾರತೀಯ ಸೇವೆ ಸಾವಿರಾರು ಕೋಟಿ ಜನರ ತಾಯಿ ಆಶೀರ್ವಾದ ಇರ್ತೈತಿ. ಅಂಥ ಸೇವೆ ಮಾಡೋಕ್ಕೆ ನಮ್ಮೂರು ಜನರು 130 ಜನ ಮಿಲಿಟ್ರಿಯವ್ರು ನಮ್ಮೂರಿಂದ ಹೋಗಿದ್ದಾರಂದ್ರೆ ಇದಕ್ಕಿಂತ ಸೌಭಾಗ್ಯ ನಮ್ಮೂರಿಗೆ ಮತ್ತೊಂದಿಲ್ಲ. ನಾನು ಮದ್ರಾಸ್ ಇಂಜಿನಿಯರಲ್ಲಿ ಸರ್ವಿಸ್ ಮಾಡಿದ್ದು. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ನಮ್ಮ ಯೋಧರು ಆಗಬೇಕನ್ನೋದು ನಮ್ಮ ಅಭಿಪ್ರಾಯ. ನಾವೇನು ಸಂಘ ಮಿಲಿಟ್ರಿಗೆ ಹೋಗಿ ಬಂದ್ವಿ, ನಮ್ಮಂತೆ ಇನ್ನೂ ಅನೇಕ ಹುಡುಗರಿದ್ದಾರೆ ನಮ್ಮ ಗ್ರಾಮದಲ್ಲಿ. ಅವರಿಗೆ ಒಂದು ಸೈನಿಕ ಶಾಲೆ ಅವಶ್ಯಕತೆ ಇದೆ. ಬೇಸಿಕ್ ನೀಡ್ಸ್ ಅಂದರೆ ಅವರಿಗೆ ತರಬೇತಿ ಆಗಲಿ, ಅವರಿಗೆ ತಾಲೀಮು ಮಾಡಲಿಕ್ಕೆ ಆಗಲಿ, ಅವ್ರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗಲಿ, ನಮಗೆ ಗ್ರೌಂಡ್ ಇಲ್ಲ. ಆಮೇಲೆ ಸೈನಿಕ ಶಾಲೆ ಆಗಲಿ ಓದಲಿಕ್ಕೆ ಮಕ್ಕಳಿಗೆ ಒಂದು ತರಬೇತಿ ನೀಡಲಿಕ್ಕೆ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಇಲ್ಲ. ಇದನ್ನ ಕಲಿವಾಳ ಗ್ರಾಮದಲ್ಲಿ ಮಾಡಿಕೊಟ್ರೆ ಮುಂದಿನ ದಿವಸದಲ್ಲಿ ನಮ್ಮ ಕಲಿವಾಳ ಪುಟ್ಟ ಗ್ರಾಮದಲ್ಲಿ ಅನೇಕ ಯೋಧರುಗಳು ರಾಜ್ಯಕ್ಕೆ ಕೊಡುಗೆಯಾಗಿ ನಾವು ಕೊಡ್ತೇವೆ ಅನ್ನೋದು ಒಂದು ನಮ್ಮ ಗ್ರಾಮಸ್ಥರ ಅಭಿಪ್ರಾಯ ಆಗಿದೆ ಹಾಗೂ ನಮ್ಮ ಸೈನಿಕರ ಅಭಿಪ್ರಾಯ ಆಗಿದೆ. ಫಸ್ಟ್ಗೆ ನಾವು ಮಿಲಿಟ್ರಿಗೆ ಹೋಗ್ಬೇಕಪ್ಪ ಅನ್ನೋದು ಒಂದು ಆಸೆ. ಯಾಕಂದರೆ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ಅವಾಗ. 1986 ಒಳಗೆ ಬರಗಾಲ ಪರಿಸ್ಥಿತಿ, ಊಟಕ್ಕೂ ಇಲ್ಲ, ಯಾವುದಕ್ಕೆ ಅರಿಬಿಗೂ ಇಲ್ಲ, ಎಲ್ಲ ಸ್ಕೂಲ್ ಕರಿಬೇಕು ಅಂದ್ರೆ ಎಷ್ಟು ಕಷ್ಟ ಅಂದ್ರಿ. ತಂದೆ ತಾಯಿಯವ್ರು ಕಷ್ಟಪಟ್ಟು ಕಲಿಸಿದ್ರು ನಾವೊಂದು ಆರ್ಮಿಗೆ ಹೋಗ್ಬೇಕನ್ನೋದು ಒಂದು ಹೆಮ್ಮೆಯಾಗಿ ಇಟ್ಕೊಂಡು ನಾವು ಆರ್ಮಿಗೆ ಹೋದ್ವಿ. ಅಸ್ಸಾಮ್ದೊಳಗ್ರೆ ಹತಿಗಡ ಅಂತೇಳಿ ನಾವೆಲ್ಲ ಪೆಟ್ರೋಲಿಂಗ್ ಮಾಡಿ ಬಂದ್ವಿ. 1 ಲೀಟ್ರ್ ನೀರು, 1 ಕೆಜಿ ಉಪ್ಪು, 31 ದಿನ ಮಾಡ್ಬೇಕ್ರಿ. ಅದನ್ನು ಕೂಳಿಲ್ಲ, ನೀರಿಲ್ಲ, ಏನಿಲ್ಲ, ಅಷ್ಟೇ. ಎರಡು ಒಟ್ಟು ಎದ್ದಬೇಕು, ಆ ಉಪ್ಪು ನೆಕ್ಕೋಬೇಕು, ಅದು ನಷ್ಟ. ಎರಡು ಬಳ್ಳಿ ನೆಕ್ಕೊಂಡ್ರಿ ಅಂದರೆ ಊಟ ಪೆಟ್ರೋಲಿಂಗ್ ಅದು. ಅಷ್ಟು ಕಷ್ಟ ಕಾಲದೊಳಗೆ ನಾವೆಲ್ಲ ಆರ್ಮಿ ಒಳಗೆ ಪಳಿಗೆ ಬಂದ್ವಿ. ತಂದೆ ತಾಯಿಯಿಂದ ಆಶೀರ್ವಾದದಿಂದ ಎಲ್ಲ ಜನ ಆಶೀರ್ವಾದದನ್ನೆಲ್ಲ ಪಳಿಗೆ ಅಲ್ಲಿಂದ ಬಂದ್ವಿ ನಾವು. ನಾನು ನನ್ನ ಲೈಫಲ್ಲಿ ಟ್ರೈನ್ ಹತ್ತಿದ್ವಿ, ವಿಮಾನ ಹತ್ತಿದ್ವಿ, ಬಸ್ ಹತ್ತಿದ್ವಿ. ಬಟ್ ಯಾವುದೇ ಒಬ್ಬ ಇಂಜಿನಿಯರ್ ಡಾಕ್ಟರ್ ಆಗಿದ್ದರೂ ವಿಮಾನ ಹತ್ತೋದು ಹಾಕಿದ್ದಿಲ್ಲ. ಬಟ್ ಒಬ್ಬ ನಾನು ಒಬ್ಬ ಸೈನಿಕನಾಗಿ ಈ ಕೈ ಪುಟ್ಟ ಗ್ರಾಮದಲ್ಲಿ ಬರೋದು ಇಷ್ಟೆಲ್ಲ ನಾನು ಓಡಿ ಬಂದನಂದರೆ ಬಾಕಿ ನಾವು ಶಾಲೆ ಸ್ಕೂಲ್ ಕನ್ನಡ ಶಾಲೆಯಲ್ಲಿ ಕುಳಿತಾಗ ನಾವು ತಿಳ್ಕೊತಿದ್ವಿ ನಾವು ಈ ಇಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತ ಅಂತಿರಲ್ಲ. ಇದಕ್ಕಾಗಿ ಯಾವುದೇ ಹಳ್ಳಿಯ ಒಂದು ವಿದ್ಯಾರ್ಥಿಗಳಿಗೆ ಹೇಳೋದಷ್ಟೇ, ನಾನು ನಾವು ಈ ಹಳ್ಳಿಯಾಗ ಕುಂತಾಗ ನಾವು ಮೇಲೆ ಹೋಗ್ತೇವೆ ಇಲ್ಲ ಅನ್ನೋದು ನೀವು ಯಾರಿಗೂ ನಿರೀಕ್ಷೆ ಇರಬಾರ್ದು. ಎಲ್ಲರಿಗೂ ಇಲ್ಲ, ನಾವು ಒಂದಾನ ಒಂದು ಕಾಲದ ಉತ್ತಂಗತದಲ್ಲಿ ಹೋಗ್ತೇವೆ ಅಂತ ನಿರೀಕ್ಷೆ ಇರಬೇಕು. ಎಲ್ಲರೂ ಇಂಜಿನಿಯರ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು, ಇನ್ನೂ ಬೇರೆ ಏನೇನೋ ಒಂದು ದೊಡ್ಡ ಹುದ್ದೆದಲ್ಲಿ ಅವರು ಆಗಬೇಕಂತ ಆಸೆ ಐತಿ. ಆದರೆ ಸೈನಿಕರಾಗಬೇಕಂತ ನಮ್ಮಲ್ಲಿ ಭಾಳ ಒಂದು ಹವ್ಯಾಸ ಐತಿ. ನಾವು AC MT ಡ್ರೈವರ್, ಎಲ್ಲ ಜಮ್ಮು ಕಾಶ್ಮೀರ್ ಆಮೇಲೆ ನಾಗಾಲ್ಯಾಂಡ್ ಎಲ್ಲಲ್ಲಿ ಸುತ್ತಲೂ ಗಾಡಿ ಓಡಿಸಿದ್ದೀವಿ. ನಾವು ಬಂದು 13 ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ. ಇಲ್ಲಿ ನಮ್ಮೂರಲ್ಲೇ ಒಂದು ಸಂಘ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿದ್ವಿ. ಇನ್ನೂ ಎಲ್ಲ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ, ನಮ್ಮೂರಿಗೆ ಸಂಘ ಮಾಡ್ತೀವಿ, ನಿಮ್ಗೆ ಇದನ್ನ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀವಿ ಅಂತ. ಇನ್ನೂವರೆಗೆ ಯಾರು ಏನು ಇಲ್ಲಿವರೆಗೆ ಏನು ಹೇಳಿಲ್ಲ ನಮ್ಗೆ. ನಾವು 3 ಜನ ಅಣ್ಣ ತಮ್ಮಂದಿರು, ನಾವು 3 ಜನನೂ ದೇಶ ಸೇವೆಯಲ್ಲೇ ಇದ್ದೇವೆ. ಈಗ ನಾನು ಜಸ್ಟ್ ಈಗ ಒಂದು ವರ್ಷ ಆಗಕ್ಕೆ ಬಂತು, ರಿಟೈರ್ಡ್ ಆಗಿದ್ದೇನೆ ರೀ. ಒಬ್ಬರು ಇನ್ನೊಬ್ಬರು ಆರ್ಮಿಯಲ್ಲಿದ್ದರು, ಸಣ್ಣ ತಮ್ಮ, ಅವರು ಜಮ್ಮು ಕಾಶ್ಮೀರದಲ್ಲಿ ತೀರ್ಕೊಂಡ್ರು. ಅವರು ಈಗ ತೀರ್ಕೊಂಡು 4 ವರ್ಷ ಆಯಿತು. ಇನ್ನೊಬ್ಬರು ಇದ್ದಾರೆ, ಅವರು BSF ಅಲ್ಲಿದ್ದಾರೆ. ಅವರು ಈಗ ಸದ್ಯ ತ್ರಿಪುರಾದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಮೊದಲು ನಮಗೆ ಭಾಳ ಬಡತನ ಇತ್ತು ರೀ, ಒಂದು ಹೊತ್ತು ಊಟಕ್ಕೂ ಇದ್ದಿದ್ದಿಲ್ಲ.
ನಮ್ಮ ಗುರಿ ಒಂದಿತ್ತು, ನಾವು 10ನೇ ತರಗತಿ ಪಾಸ್ ಮಾಡಿಕೊಂಡು ನಾವು ಮಿಲಿಟರಿಗೆ ಸೇರಬೇಕು ಅನ್ನೋದು ನಮ್ಗೆ ಕನಸಿತ್ತು. ಆ ಕನಸು ನಮ್ಮ ನನಸಾಯಿತು. ಈಗ ಮತ್ತು ಹೊಸ ಹುಡುಗರಿಗೆ, ಈಗ ಓದೋ ಹುಡುಗರಿಗೆ ನಾವು ಹೇಳೋದಿದೆ, ಎಷ್ಟೇ ಬಡತನ ಬರಲಿ ಏನೇ ಬರಲಿ ತಾವು ಈ ಸೇವೆಗೆ ಸೇರಬೇಕು, ದೇಶ ಸೇವೆ ಮಾಡಬೇಕು. ಭಾಳ ಹೆಮ್ಮೆ ಅನ್ನಿಸ್ತದೆ ಸರ್. ಹೋಗಿ ಎಲ್ಲ ದೇಶನ ಸುತ್ತಾಡ್ಕೊಂಬಂದು ಈಗ ಹಳ್ಳಿ ಒಳಗೆ ನಾವು ಸೆಟ್ ಆಗಿದ್ದೇವೆ. ಮುಂದೆ ನಾವೆಲ್ಲಿ ತೊಂದರೆ ಅನ್ಸಂಗಲ್ಲ. ಎಲ್ಲರೂ ಹೋಗಿ ಒಮ್ಮೆ ಮಾಡಿ ಬಂದುಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತೈತಿ. ನಮ್ಮ ತಮ್ಮಾರ ದೇಶ ಕಾಯಕಂತೇಳಿ ಹೋಗ್ಯಾರ್ರಿ. ಭಾಳ ಹೆಮ್ಮೆ ಆಗೈತ್ರಿ ನಮ್ಗೆ. ಎರಡು ಮೂರು ಬಾರಿ ಹೈಸ್ಕೂಲ್ ಶಾಲೆ ಬೇಕಂತಂದು ಬೆಂಗಳೂರು ತನಕ ಹೋಗಿ ಮನವಿ ಸಲ್ಲಿಸಿ ಬಂದೇವೆ. ನಮ್ಮಲ್ಲಿ ರಿಸೀವ್ಡ್ ಅದಾವೆ. ಕೊಟ್ಟರು ನಮ್ಮೂರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡಲಿಲ್ಲ. ಮೇಲಾಗಿ ನಮ್ಮ ಹಳ್ಳಿಗೆ ಬರೋಕ್ಕೆ ರೋಡ್ ರಸ್ತೆ ಸುಧಾರಣೆ ಮಾಡಲಿಲ್ಲ. ಇಲ್ಲೊಂದು ವ್ಯವಸ್ಥಿತವಾಗಿ ತಾಲೀಮು ಮಾಡೋಕ್ಕೆ ಗರಡಿ ಮನೆ ಕೇಳಿದ್ರು, ಅದನ್ನು ಮಾಡೋಕ್ಕಾಗಲಿಲ್ಲ. ನಮ್ಮ ಸರ್ಕಾರದಿಂದ ನಾವೇ ಸ್ವಂತ ಖರ್ಚಿನಿಂದ ಗ್ರಾಮ ಪಂಚಾಯತ್ ಸದಸ್ಯರು 5 ಮಂದಿ ಕೂಡ್ಕೊಂಡು ಗರಡಿ ಮನೆಯನ್ನು ಕಟ್ಟಲಿಕ್ಕೆ ಹತ್ತೇವೆ. CRPF, BSF, RTBP, ಇಂಡಿಯನ್ ಆರ್ಮಿ ಪ್ರತಿಯೊಂದು ಫೋರ್ಸ್ನಲ್ಲಿ ನಮ್ಮೂರಲ್ಲಿ ಅದಾರ ಸರ್. ನಮ್ಮ ಮನೆಯಲ್ಲಿ ಮಿನಿಮಮ್ ಅಂದರೆ 4 ಜನ, ನಾವು 5 ಜನ ನಾವು ಸರ್ ಅಣ್ತಮ್ಗಳು, 4 ಜನ ನಾವು ಇಂಡಿಯನ್ ಆರ್ಮಿಯಲ್ಲೇ ಇದ್ದೀವಿ. ಅದರೊಳಗೆ 3 ಜನ ನಾವು ರಿಟೈರ್ಡ್ ಆಗಿದ್ದೀವಿ ಸರ್. ಇನ್ನೊಬ್ಬನೇ ಈಗ ಜಮ್ಮು ಕಾಶ್ಮೀರಲ್ಲಿ ಸರ್ವಿಸ್ ಮಾಡ್ತಾಯಿದ್ದಾನೆ. ನಮ್ಮೂರಾಗ ದೇಶ ಭಕ್ತರ ಇದ್ದಾರೆ, ಅದು ನಮ್ಮ ಹೆಮ್ಮೆ. ಬೇರೆ ಕಡೆ ಎಲ್ಲಾರ ಹೋದಾಗ ಯಾವ್ರಪ್ಪ ನೀವು ಅಂತ ಕೇಳ್ತಾರೆ. ಕಲಿವಾಳ ಗ್ರಾಮದವ್ರು ಅಂದ್ರೆ ಏ ಸೈನಿಕರ ಊರು ಅದು ಅಂತೇಳಿ ಭಾಳ ಹೆಮ್ಮೆ ರೀ ನಮ್ಗೆ. ಒಂಥರ ಗೌರವ ರೀ. ನಮ್ಮ ಮಕ್ಕಳು ಕೂಡ ದೇಶ ಸೇವೆಗೆ ನಾವು ಕಳಿಸ್ಬೇಕು ಅನ್ನೋದು ಒಂದು ನಮ್ಗೆ ಅಭಿಪ್ರಾಯ ಇದೆ ರೀ. ಎಲ್ಲ ಬಿಟ್ಟು ಹೋಗ್ಬೇಕಂದ್ರೆ ನಮ್ಗೆ ಭಾಳ 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 ದುಃಖ ಅನ್ನಿಸ್ತೈತಿ. ಆದರೂ ದೇಶ ಸೇವೆ, ದೇಶ ಸೇವೆ ಮೇನ, ದೇಶ ಸೇವೆ ಈಶ ಸೇವೆ. ಆ ಸೇವೆ ಮಾಡೋದಕ್ಕೋಸ್ಕರ ನಾವು ಎಲ್ಲೇ ಇದ್ದರೂ ಸಹಿತ ಹೋಗಿ ಸೇವೆ ಮಾಡಿ ಬಂದು ಈಗ ಊರಲ್ಲಿ ಒಂದು ರೈತಾವಳಿ ಮನೆತಂದವ್ರು ನಾವು. ಈಗ ನೌಕರಿಗೆ ಹೋಗಿ ನಾವು ಹೋದ್ಮೇಲೆ ಮತ್ತು ನಮ್ಮ ಅಣ್ಣನ ಮಕ್ಕಳು, ಅವು ನಮ್ಮ ಮಕ್ಕಳೇ, ನಮ್ಮ ಅಣ್ಣನ ಮಕ್ಕಳು, ಅವ್ರನ್ನ ಕಳಿಸಿ ಮತ್ತು ಇನ್ನು ಹೋಗೋರಿಗೆ ಸಹಿತ ನಾವು ಅದೇ ಹುಮ್ಮಸ್ಸು ಕೊಡ್ತಾ ಇದ್ದೇವೆ. ಏನಾಗೈತಪ್ಪ ಅಂದ್ರೆ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಕಡಿಮೆ ಆಗ್ಯವು. ರಾಜಕೀಯದವರು ನಮ್ಗೆ ಸೌಲತ್ಯಗಳನ್ನು ಕೊಡ್ತಾ ಇಲ್ಲ. 100-150 ಜನ ನಮ್ಮಲ್ಲಿ ಸೈನಿಕರಿದಾರೆ, ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ನಮ್ಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಸೈನಿಕ ಶಾಲೆ ಮಾಡಬೇಕು, ಅಥವಾ ಊರಲ್ಲಿ ಒಂದು ಸುಧಾರಣೆ ಇಲ್ಲ. 120ಕ್ಕೂ ಹೆಚ್ಚು ಸೈನಿಕರು ಹಾಗೂ ಮಾಜಿ ಸೈನಿಕರು ಇರುವ ಈ ಒಂದು ಕಲಿವಾಳ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಇಲ್ಲಿನ ಯುವಕರು ಸೈನಿಕರಾಗಿ ದೇಶವನ್ನು ಕಾಯಲು ತುಡಿತದಲ್ಲಿದ್ದರೂ ಕೂಡ ಇಲ್ಲಿನ ಸರ್ಕಾರ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇನ್ನೂವರೆಗೂ ಒದಗಿಸಿರುವುದಿಲ್ಲ. ಇವತ್ತು ಒಂದು ಏನು ಸೈನಿಕರಂದರೆ ಮತ್ತು ದೇಶ ಸೇವೆ ಅಂದರೆ ಏನು, ಬರೀ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ಗಳಲ್ಲಿ ತಮ್ಮ ಸ್ಟೇಟಸ್ಗಳನ್ನು ಹಾಕಿಕೊಂಡು ದೇಶ ಪ್ರೇಮವನ್ನು ತೋರಿಸುವುದಲ್ಲ. ನಿಜವಾಗಿಯೂ ನಾವು ಮನೆಗೊಬ್ಬ ಮಗನನ್ನು ಏನು ದೇಶಕ್ಕಾಗಿ ಏನು ದೇಶದ ಗಡಿ ಭಾಗದಲ್ಲಿ ಕಾಯ್ತೀವಿ, ಅದು ನಿಜವಾದ ದೇಶ ಪ್ರೇಮ. ನಮ್ಮ ಊರಲ್ಲಿ ಒಬ್ಬರಲ್ಲ 4 ಜನ ಸಹ ಇಲ್ಲೇ ಒಂದು ಮನೆತನದಲ್ಲಿ ದೇಶವನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಿ ಅಂತ ಸರ್ಕಾರ ಒಂದು ತಮ್ಮ ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಕ್ಯಾಮರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾ ಭಾರತಿ, ಹಾವೇರಿ.